ನೀವು ನೋಡ್ತಾ ಇದ್ದೀರಾ ದ ರೈಟ್ ನ್ಯೂಸ್ ಕನ್ನಡ, ನಾನು ಅಸ್ಲಂ ಶೇಖ್. ನೀವು ಈ ವಿಡಿಯೋದಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ಗ್ರಾಮದಲ್ಲಿ ಟಿಪ್ಪರ್ ಹಾಗೂ ಟ್ರ್ಯಾಕ್ಟರ್ಗಳು ಮಣ್ಣನ್ನು ತುಂಬಿಕೊಂಡು ಓಡಾಡ್ತಿರುವಂತಹ ದೃಶ್ಯ ಇದು. ಈ ಟ್ರ್ಯಾಕ್ಟರ್ ಹಾಗೂ ಟಿಪ್ಪರ್ಗಳು ಬಸವಾಪಟ್ಟಣ ಗ್ರಾಮದ ಮಧ್ಯಭಾಗದಲ್ಲಿ ಹಾದು ಹೋಗಿರ್ತಕ್ಕಂಥ ಮುಖ್ಯ ರಸ್ತೆಯಲ್ಲಿ ಮಣ್ಣನ್ನು ತುಂಬಿಕೊಂಡು ಅತಿ ವೇಗದಿಂದ ಸಂಚಾರ ಮಾಡ್ತಾ ಇದ್ದಾವೆ ಅಂತ ಸಾರ್ವಜನಿಕರು ದೂರಿದ್ದಾರೆ. ಇನ್ನು ಇದರಲ್ಲಿ ಇನ್ನೊಂದು ವಿಶೇಷವಾದ ಮಾತೇನಪ್ಪ ಅಂದರೆ, ಈ ಒಂದು ಟ್ರ್ಯಾಕ್ಟರ್ ಹಾಗೂ ಟಿಪ್ಪರ್ಗಳು ಏನು ಮಣ್ಣನ್ನು ತುಂಬಿಕೊಂಡು ಹೋಗ್ತಾ ಇದ್ದಾವೆ, ಇದರಿಂದ ಧೂಳು ಹಾರ್ತಾ ಇದೆ, ಆ ಧೂಳಿನಿಂದ ಸಾರ್ವಜನಿಕರಿಗೆ ತೀವ್ರತರವಾದ ತೊಂದರೆ ಆಗ್ತಾ ಇದೆ ಅಂತ ಸಾರ್ವಜನಿಕರು ದೂರಿದ್ದಾರೆ. ಇನ್ನು ಈ ಸಾರ್ವಜನಿಕರಿಗೆ ಟ್ರ್ಯಾಕ್ಟರ್ ಹಾಗೂ ಟಿಪ್ಪರ್ಗಳಿಂದ ಏನು ಮಣ್ಣು ಏನು ತುಂಬಿಕೊಂಡು ಹೋಗ್ತಾ ಇದ್ದಾರೆ, ಅದರಿಂದ ಬರ್ತಕ್ಕಂಥ ಧೂಳಿನಿಂದ ಅಸ್ತಮಾದಂಥ ಅಲರ್ಜಿಯಂತಹ ಕಾಯಿಲೆಗಳು ಬರ್ತಾ ಇದ್ದಾವೆ ಅನ್ನೋಂಥ ಮಾತನ್ನು ಕೂಡ ಸಾರ್ವಜನಿಕರು ಇಲ್ಲಿ ಹೇಳ್ತಾ ಇದ್ದಾರೆ. ಸಾರ್ವಜನಿಕರ ಈ ಇದನ್ನು ಇಷ್ಟೆಲ್ಲ ಅನಾಹುತ ಆದರೂ ಕೂಡ, ಅಂದರೆ ಇಷ್ಟೆಲ್ಲ ತೊಂದರೆ ಸಾರ್ವಜನಿಕರಿಗೆ ಆಗ್ತಾ ಇದ್ರೂ ಕೂಡ ಸ್ಥಳೀಯ ಪೊಲೀಸ್ ಇಲಾಖೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನುವಂಥ ಮಾತನ್ನು ಕೂಡ ಸಾರ್ವಜನಿಕರು ದೂರ್ತಾ ಇದ್ದಾರೆ. ಇನ್ನು ಈ ಮಣ್ಣು ಏನು ಟ್ರ್ಯಾಕ್ಟರ್ ಹಾಗೂ ಟಿಪ್ಪರ್ಗಳಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ, ಇದಕ್ಕೆ ಸಾರ್ವಜನಿಕರ ಅಭ್ಯಂತರ ಏನೂ ಇಲ್ಲ. ಆದರೆ ಸಮಸ್ಯೆ ಏನಪ್ಪ ಅಂದರೆ, ಇಲ್ಲಿ ಈ ಟ್ರ್ಯಾಕ್ಟರ್ಗಳು ಮಣ್ಣು ಟಿಪ್ಪರ್ಗಳು ಮಣ್ಣನ್ನು ಏನು ತುಂಬಿಕೊಂಡು ಹೋಗ್ತಾ ಇದ್ದಾರೆ ಅತಿ ವೇಗದಿಂದ ಹೋಗುವಂಥ ಸಂದರ್ಭದಲ್ಲಿ, ಈ ಮಣ್ಣಿಂದ ಹಾರ್ತಕ್ಕಂಥ ಧೂಳು ಸಾರ್ವಜನಿಕರಿಗೆ ಈ ಧೂಳಿನಿಂದ ತುಂಬ ತೀವ್ರತರವಾದ ತೊಂದರೆ ಆಗ್ತಾ ಇದೆ, ಕಾಯಿಲೆ ಬೀಳ್ತಾ ಇದ್ದಾರೆ ಜನ, ಹಾಗೆ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಅನ್ನುವಂಥ ಸಾರ್ವಜನಿಕರಿಂದ ದೂರು ಬರ್ತಾ ಇದೆ. ಇನ್ನು ಈ ಟ್ರ್ಯಾಕ್ಟರ್ ಹಾಗೂ ಟಿಪ್ಪರ್ಗಳಿಂದ ಬರ್ತಕ್ಕಂಥ ಧೂಳಿನ ಬಗ್ಗೆ ಸ್ಥಳೀಯ ಪೊಲೀಸ್ ಇಲಾಖೆಯವರಿಗೆ, ಅಂದರೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಸಾರ್ವಜನಿಕರು ದೂರನ್ನು ಕೂಡ ನೀಡಿರ್ತಾರೆ. ಆದರೆ ಸ್ಥಳೀಯ ಪೊಲೀಸರಿಂದ ಅಂತಹ ಯಾವುದೇ ಒಂದು ಎಫೆಕ್ಟ್ ಆಗಿಲ್ಲ ಅಥವಾ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ಮಾತನ್ನು ಕೂಡ ಸಾರ್ವಜನಿಕರು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಏನಪ್ಪ ಅಂದರೆ, ಈ ಸಾರ್ವಜನಿಕರಿಗೆ ಅಥವಾ ಈ ಒಂದು ಟ್ರ್ಯಾಕ್ಟರ್ ಹಾಗೂ ಟಿಪ್ಪರ್ಗಳು ಏನು ಮಣ್ಣನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾವೆ, ಇದರಿಂದ ಸಾರ್ವಜನಿಕರಿಗೆ ಅಭ್ಯಂತರ ಏನೂ ಇಲ್ಲ. ಆದರೆ ಈ ಮಣ್ಣು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಈ ರಸ್ತೆಯ ಅಕ್ಕಪಕ್ಕದಲ್ಲಿ ಏನಿದೆ, ಈ ಧೂಳು ಏನು ಹೇಳ್ತಾ ಇದೆ, ಅದಕ್ಕೆ ಪ್ರತಿ ಗಂಟೆಗೊಮ್ಮೆ ನೀರನ್ನು ಸಿಂಪಡಣೆ ಮಾಡಿದರೆ ಧೂಳು ಹೇಳೋದಿಲ್ಲ, ಆ ಧೂಳಿನ ಏನು ಸಮಸ್ಯೆ ಏನಿದೆ ಅದರಿಂದ ಮುಕ್ತಿ ಹೊಂದಬಹುದು ಅನ್ನುವಂಥ ಮಾತನ್ನು ಸಾರ್ವಜನಿಕರು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಇದಕ್ಕೆ ಇನ್ನೊಂದು ಕೆಲಸ ಏನು ಮಾಡ್ಬೋದು ಅಂದರೆ, ಇದನ್ನು ಈ ಮಣ್ಣು ಏನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಇದನ್ನು ರಾತ್ರಿ 9 ಗಂಟೆಯ ನಂತರ, ಅಂದರೆ ಎಲ್ಲರೂ ಮಲಗಿದ ಮೇಲೆ ರಾತ್ರಿ ವಾಹನ ಸಂಚಾರ ಕೂಡ ಇರಲ್ಲ ಅಂಥ ಸಂದರ್ಭದಲ್ಲಿ ತೆಗೆದುಕೊಂಡು ಹೋದರೆ ಯಾರಿಗೂ ತೊಂದರೆ ಕೂಡ ಆಗಲ್ಲ ಅನ್ನುವಂಥ ಮಾತನ್ನು ಕೂಡ ಸಾರ್ವಜನಿಕರು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಈ ಮಣ್ಣನ್ನು ಸಾಗಿಸುವ ಬಗ್ಗೆ ಹೇಳಬೇಕಾದ್ರೆ, ಈ ಫಲವತ್ತಾದ ಮಣ್ಣನ್ನು ರೈತರು ತಮ್ಮ ಹೊಲಗಳಿಗೆ ಸಾಗಿಸ್ತಾ ಇದ್ದಾರೆ. ಇದರಿಂದ ರೈತರಿಗೆ ಒಂದು ಒಳ್ಳೆಯ ಒಂದು ಫಸಲು ನಿರೀಕ್ಷೆಯಲ್ಲಿ ಅಥವಾ ಒಂದು ಹೊಲಕ್ಕೆ ಉತ್ತಮವಾದ ಮಣ್ಣನ್ನು ತೆಗೆದುಕೊಂಡು ಹೋಗ್ತಾರೆ ಅಂತಲೇ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇದನ್ನು ತೆಗೆದುಕೊಂಡು ಹೋಗ್ತಿರುವಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ ಅನ್ನುವಂಥ ಅಂಶವನ್ನು ಅವರು ಪರಿಗಣಿಸಬೇಕು, ಅಥವಾ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಆದಷ್ಟು ಬೇಗ ಇದೊಂದು ಟ್ಯಾಂಕರ್ ನೀರಿನ ವ್ಯವಸ್ಥೆಯನ್ನು ಮಾಡಿ, ಗಂಟೆಗೊಮ್ಮೆ ಟ್ಯಾಂಕರಿಂದ ನೀರನ್ನು ಸಿಂಪಡಣೆ ಮಾಡಿದರೆ ಧೂಳು ಹೇಳೋದಿಲ್ಲ. ಹಾಗೆಯೇ ಈ ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತಾ ಇದೆ ಆದಷ್ಟು ತಪ್ಪಿಸುವ ಒಂದು ಉತ್ತಮವಾದ ಪ್ರಯತ್ನ ಏನಪ್ಪ ಅಂದರೆ, ರಾತ್ರಿ 9 ಗಂಟೆಯ ಮೇಲೆ ಎಲ್ಲರೂ ಮಲಗಿರುವಂಥ ಸಮಯದಲ್ಲಿ ಆ ಸಂದರ್ಭದಲ್ಲಿ ಮಣ್ಣನ್ನು ತೆಗೆದುಕೊಂಡು ಹೋದರೆ ಇನ್ನೂ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಈ ವಿಚಾರದಲ್ಲಿ ಪೊಲೀಸರು ಕೂಡ ಸ್ವಲ್ಪ ಒಂದು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ಆದಷ್ಟು ಪೊಲೀಸರು ಬ್ಯಾರಿಕೇಡ್ಗಳನ್ನು ಇಟ್ಟು ಇವರ ವೇಗಕ್ಕೆ ನಿಯಂತ್ರಣ ಕಡಿವಾಣ ಹಾಕಬೇಕಂತಲೂ ಸಾರ್ವಜನಿಕರು ಕೇಳ್ಕೊಳ್ತಾ ಇದ್ದಾರೆ.